ಅಂಥವ್ರಿಗೆ ಪರವಾನಗಿ ಕೊಡ್ಲಿಕ್ಕೆ ಮೀನಮೇಶ ನೋಡ್ತಾ ಇದ್ದಾರೆ. ಯಾರು ನಮ್ಮ ನಿವಾಸಿಗಳಿದ್ದಾರೆ, ನಮ್ಮ ಪ್ರದೇಶದವರಿದ್ದಾರೆ, ಅಂಥವ್ರಿಗೆ ಸರ್ಕಾರವೇ ಸಂಪೂರ್ಣವಾದಂತಹ ಸಾರಿಗೆ ವೆಚ್ಚ ಭರಿಸಿ ಅವರಿಗೆ ಉಚಿತವಾಗಿ ಆಹಾರ ತಿಂಡಿ ಕೊಟ್ಟು ಸುರಕ್ಷಿತವಾಗಿ ಆರೋಗ್ಯ ತಪಾಸಣೆ ಮಾಡಿ ಇವತ್ತು ಹೊರವಲಯದಲ್ಲಿ ಕ್ವಾರಂಟೈನ್ ಮಾಡಿ ಇವತ್ತವರಿಗೆ ಕರ್ಕೊಂಡು ಬರುವಂತಹ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಾನು ಒತ್ತಾಯ ಮಾಡ್ತಾ ಇದ್ದೇನೆ. ಮತ್ತೆ ಸರ್ಕಾರಕ್ಕೆ ಏನಾದರೂ ಆರ್ಥಿಕವಾಗಿ ತೊಂದರೆ ಇದ್ರೆ, ನನ್ನ ಪ್ರಕಾರ ತೊಂದರೆ ಇಲ್ಲ, ಆದ್ರೆ ಆ ರೀತಿ ಏನಾದರೂ ಇದ್ರೆ ನಮ್ಮ ಪಕ್ಷದ ನೆಚ್ಚಿನ ನಾಯಕಿಯಾದಂತಹ ಶ್ರೀಮತಿ ಸೋನಿಯಾ ಗಾಂಧಿ ಅವರು ನಮ್ಮೆಲ್ಲರಿಗೂ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಅವರ ಮಾರ್ಗದರ್ಶನದಂತೆ ಅಂಥವ್ರು ಯಾರ್ಯಾರು ಇವತ್ತು ನಮಗೆ ಅವ್ರಿಗೆ ಎಷ್ಟು ದುಡ್ಡು ಭರಿಸಬೇಕಾಗಿದೆ ಪಕ್ಷದ ವತಿಯಿಂದ ಅಥವಾ ದೇಣಿಗೆ ಮುಖಾಂತರ ಆಗಲಿ, ನಾವೆಲ್ಲರೂ ಸಮಾನ ಮನಸ್ಕರು ಕೂಡಿ ಅವರ ಪ್ರಯಾಣದ ವೆಚ್ಚನ ಭರಿಸಲಿಕ್ಕೆ ತಯಾರಿದ್ದೀವಿ, ಭರಿಸ್ತೀವಿ. ನಾವು ಪತ್ರಗಳನ್ನು ಬರೀತಾ ಇದ್ದೀವಿ ಸಂಬಂಧಪಟ್ಟಂತಹ ಮುಖ್ಯ ಕಾರ್ಯದರ್ಶಿಗಳಿಗೆ. ಹೀಗಾಗಿ ರಾಜ್ಯ ಕೇಂದ್ರ ಸರ್ಕಾರ ಈಗಲಾದರೂ ಜಾಗೃತಗೊಂಡು ಅಮಾನುಷವಾದಂತಹ ಒಂದು ವರ್ತನೆಯನ್ನು ಬಿಟ್ಟು ಇವತ್ತು ವಲಸೆ ಕಾರ್ಮಿಕರಿರ್ಬೋದು, ಯುವಕರಿರ್ಬೋದು, ಯಾತ್ರಾರ್ಥಿಗಳಿರ್ಬೋದು, ವಿದ್ಯಾರ್ಥಿಗಳಿರ್ಬೋದು, ಯಾರು ವಿದ್ಯಾಭ್ಯಾಸಕ್ಕೆ ಬೇರೆ ಕಡೆ ಹೋಗಿದ್ದಾರೆ ಅಂಥವರೆಲ್ಲರಿಗೆ ಇವತ್ತು ಒಂದು ಯೋಜನಾಬದ್ಧವಾಗಿ ಒಂದು ಕಾರ್ಯಸೂಚಿಯನ್ನು ತಯಾರಿ ಮಾಡಿಕೊಂಡು ಅದಕ್ಕೆ ಪ್ರಚಾರವನ್ನು ಕೊಟ್ಟು ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ ಸುರಕ್ಷಿತವಾಗಿ ಅವರಿಗೆ ಅವರವರ ಗ್ರಾಮಗಳಿಗೆ ಊರುಗಳಿಗೆ ತಲುಪಿಸುವಂತಹ ಒಂದು ಕೆಲಸ ಮಾಡಬೇಕು. ಕರ್ನಾಟಕ ರಾಜ್ಯದಿಂದಲೂ ಹೊರ ರಾಜ್ಯಕ್ಕೆ ಹೋಗುವಂತವರು ಸುಮಾರು 4,30,000 ಜನ ಇದ್ದಾರೆ. ಇಲ್ಲಿವರೆಗೆ ಬರೀ 40,000 ಜನರಿಗೆ ಮಾತ್ರ ಪರವಾನಗಿ ಸಿಕ್ಕಿದೆ. ಯಾರ್ಯಾರು ಬೇರೆ ರಾಜ್ಯಕ್ಕೆ ಅವರವರ ಊರುಗಳಿಗೆ ತಲುಪುವರಂತಿದ್ದಾರೆ ಅಂತವರೆಲ್ಲರಿಗೂ ಪರವಾನಗಿ ಕೊಟ್ಟು, ಮತ್ತೆ ಇವತ್ತೇನು ರೈಲ್ವೇಸ್ದವರು ಇನ್ನೂರು ಮೇಲಮೇಶ ಆಗ್ತಾ ಇದ್ದಾರೆ, 85% ರೈಲ್ವೆ ವೆಚ್ಚ ಅವ್ರು ಭರಿಸ್ತೀವಿ ಅಂತೇಳಿ ಹೇಳುವಂಥದ್ದು, ಅದ್ರ ಬಗ್ಗೆ ಸುಪ್ರೀಂ ಕೋರ್ಟ್ ಸಹಿತ ಹೇಳಿದೆ ನೀವು ಉಚಿತವಾಗಿ ಕರ್ಕೊಂಡು ಬರಬೇಕು ಅನ್ನೋದು. ಅದಕ್ಕೆ ಮೋದಿ ಸರ್ಕಾರಕ್ಕೆ ಯಾರೇ ಅಂತ ಇಲ್ಲ, ಪಿ ಎಂ ಕೇರ್ ಅಲ್ಲಿ 1,000,000,000,000 ರೂಪಾಯಿ ಇದೆ. ಏನ್ ಮಾಡ್ತಾ ಇದ್ದಾರೆ ಅವರು, ಯಾವ ಪುರುಷಾರ್ಥಕ್ಕಾಗಿ ಇಟ್ಕೊಂಡು ಕೂತಿದ್ದಾರೆ? ಇವತ್ತೇನು ಬಡವರ ಬಗ್ಗೆ ಅವರಿಗೆ ಕಳಕಳಿ ಇಲ್ವಾ? ಅವ್ರ ಈ ದೇಶದ ನಾಗರಿಕರಿಲ್ವಾ? ಇವತ್ತು ಈ ಒಂದು ಅಮಾನವೀಯ ವರ್ತನೆ ಬಿಟ್ಟು ಇವತ್ತು ಬಡವರ ಸಹಾಯಕ್ಕೆ ಬರಬೇಕು ಅಂತೇಳಿ ನಾನು ನಮ್ಮ ಪಕ್ಷದ ವತಿಯಿಂದ ನನ್ನ ವತಿಯಿಂದ ಒತ್ತಾಯ ಮಾಡ್ತಾ ಇದ್ದೇನೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.